ಶೈಕ್ಷಣಿಕ ಅಭಿವೃದ್ಧಿಗೆ ಅಗತ್ಯ ಸೌಕರ್ಯ ಭರವಸೆ. ಚಿಕ್ಕೋಡಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ವ್ಯಾಪ್ತಿಯ ಶಾಲೆಗಳಿಗೆ ಮುಂದಿನ ದಿನಗಳಿಗೆ ಒಟ್ಟು 3,000 ಲ್ಯಾಪ್ಟಾಪ್ಗಳನ್ನು ವಿತರಿಸುವ ಜೊತೆಗೆ ಜಿಲ್ಲಾ ಕೇಂದ್ರ ಸ್ಥಾನ ಚಿಕ್ಕೋಡಿಯಲ್ಲಿ ಗುರುಭವನ, ಶಿಕ್ಷಕರ ಭರ್ತಿ, ಡಿಜಿಟಲ್ ಕ್ಲಾಸ್ ರೂಮ್ ಸೇರಿದಂತೆ ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಇಲ್ಲಿನ ಪರಟಿ ನಾಗಲಿಂಗೇಶ್ವರ ಸಮುದಾಯ ಭವನದಲ್ಲಿ ಜಿಲ್ಲಾ ಪಂಚಾಯತಿ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಾರ್ಯಾಲಯ, ಶೈಕ್ಷಣಿಕ ಜಿಲ್ಲೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಗಳ ಸಹಯೋಗದಲ್ಲಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆಯ್ದ 30 ಶಾಲೆಗಳಿಗೆ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ನೀಡಿದ ಲ್ಯಾಪ್ಟಾಪ್, ಸ್ಕ್ಯಾನರ್ ಮತ್ತು ಕಲರ್ ಪ್ರಿಂಟರ್ ವಿತರಿಸಿ ಅವರು ಮಾತನಾಡಿದರು. ನನಗೂ ಕೂಡ ಇವತ್ತು ಆರಾಮಿಲ್ಲ. ಅದನ್ನ ಕಾರ್ಯಕ್ರಮ ನಿನ್ನೆ ಬೆಂಗಳೂರು ಬಂದ್ಮೇಲೆ ನನಗೂ ಕೂಡ ಸ್ವಲ್ಪ ಜ್ವರ ಇದೆ. ಆದ್ರೆ ಈ ಕಾರ್ಯಕ್ರಮ ವಿಶೇಷವಾಗಿ ನಾನು ಎಲ್ಲಿದ್ರು ಕೂಡ ಈ ಕಾರ್ಯಕ್ರಮವನ್ನು ತಪ್ಪಿಸಂಗಿಲ್ಲ. 2014ರಲ್ಲಿ ಶಾಸಕರಾದ್ಮೇಲೆ ಪ್ರಮಾಣ ವಚನ ತಗೊಂಡ್ಮೇಲೆ ಮೊದಲನೇ ಕಾರ್ಯಕ್ರಮನ ಯಾವ್ದು ಸಹಭಾಗಿ ಯಶಸ್ವಿ ಆಗಿದ್ರ ನಿಮ್ ಮೂಲಕ ನಾ ಶಿಕ್ಷಕರ ಕಾರ್ಯಕ್ರಮದಲ್ಲಿ ನಾನು ಸಹಭಾಗಿ ಆಗಿದ್ದೀನಿ. ಮುಂದಿನ ದಿನಮಾನದಲ್ಲಿ ಇವತ್ತ ನಮ್ಮ ದಿಲ್ಲಿ ಪ್ರತಿನಿಧಿ, ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶ್ ಅಂತ ಹುಕ್ಕೇರಿ ಮತ್ತು ನಾವು ಕೂಡಿ ರಾಜಕಾರಣ ಒಳಗಡೆ ಅದರ ಮುಂದಿನ ದಿನಮಾನದಲ್ಲಿ ಇವತ್ತ ನಮ್ಮ ಮಕ್ಕಳಾಗಲಿ, ನಮ್ಮ ವಿದ್ಯಾರ್ಥಿ ಆಗಲಿ, ನಮ್ಮ ಶಿಕ್ಷಕರಾಗಲಿ, ನಮ್ಮ ಜವಾಬ್ದಾರಿ ಏನಿದೆ ಆಗಲಿ ಇಡೀ 8 ಇದೇನು ಕ್ಷೇತ್ರ ಬರ್ತಿದ್ದಿ. ಇವತ್ತ ಅತಿಥಿ ಹಿಡಿದ ಇವತ್ತ ನಮ್ಮ ಕಾಕ್ತಿವರೆಗೆ ನಮ್ದೇನು ಜವಾಬ್ದಾರಿ ಐತಿ, ನಮ್ದೊಂದೇನು ಕರ್ತವ್ಯ ಐತಿ, ಪರಿಪೂರ್ಣವಾಗಿ ತಾವೇನ್ ನಮ್ಗೆ ವಿಶ್ವಾಸ ಕೊಟ್ಟಿದ್ರಿ. ಯಾಕಂದ್ರೆ ಪ್ರಕಾಶ್ ಅಂತ ಹುಕ್ಕೇರಿ ಬರೀ ಒಂದು ದೆಲ್ಲಿ ಪ್ರತಿನಿಧಿ ಇಲ್ಲ, ನಿಮ್ ಪ್ರತಿನಿಧಿಯಾಗಿ ನಿಮ್ ಒಂದು ಜವಾಬ್ದಾರಿ ಹಿಡಿದ ಇವತ್ತು ಅವರ ಇವತ್ತು ಮೇಲ್ಮನೆ ಸದಸ್ಯರಾಗಿದ್ದಾರೆ. ನಾನು ಕೂಡ ಬಹಳ ವಿಷಯ ಸಂದರ್ಭದಲ್ಲಿ ನಾನು ಕೇಳ್ತಾರೆ, ನೀವು ಅಧಿವೇಶನದಾಗ ಮಾತಾಡಂಗಿಲ್ಲ, ನೀವು ಪ್ರಸ್ತಾವನೆ ಇಡಂಗಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಇವನ್ ಐ ಆಮ್ ಎಜುಕೇಟೆಡ್, ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ಏನ್ ಕುರಿತೈತಿ, ಸಚಿವರ ಮುಖಾಂತರ ಏನು ಒಂದೇನು ಬೇಡಿಕೆ ಇಟ್ಟಿದ್ರಿ. ಪ್ರತಿಯೊಂದು ಬೇಡಿಕೆ, ಯಾವ ಪಾಲಿಸಿ ಡಿಸಿಷನ್ ಅದಾವ, ಯಾವ ಅಭಿವೃದ್ಧಿ ಅದಾವ, ಯಾವ ನಿಮ್ಮ ಸಚಿವರು ಇಲ್ಲೇ ಕರ್ಕೊಂಡು ಬಂದ ಸಮಾಲೋಚನೆ ಮಾಡಿ ಏನ್ ನಮ್ಮ ಕಡೆ ಏನ್ ಸಾಧ್ಯತೆ, ಅದೇನ್ ತಮ್ಗೆ ಮುಟ್ಟಿಸುವಂತ ಒಂದು ಪ್ರಾಮಾಣಿಕ ಸೇವೆ ಮಾಡಿದ್ದೀವಿ. ನಿಜವಾಗೂ ನಾವು ಪ್ರಕಾಶನ ಸೇರಿ ಈ ಸಂದರ್ಭದಲ್ಲಿ ಮಾಡ್ತೀವಂತ ನಮ್ಗೆಲ್ಲರೂ ಹೇಳಿ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಕ್ಕೋಡಿ ಜಿಲ್ಲಾ ಘಟಕದ ಅಧ್ಯಕ್ಷ ಎಸ್ಎಂ ಲೋಕನ್ ಅವರ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 115 ಶೂನ್ಯ ಶಿಕ್ಷಕ ಶಾಲೆಗಳಿದ್ದು ಕಲ್ಯಾಣ ಕರ್ನಾಟಕ ಮಾದರಿಯಲ್ಲಿ ವಿಶೇಷ ಶಿಕ್ಷಕರನ್ನು ನೇಮಕ ಮಾಡಬೇಕು, 400 ಮುಖ್ಯ ಶಿಕ್ಷಕ ಹುದ್ದೆಗಳು ಖಾಲಿದ್ದು ತ್ವರಿತವಾಗಿ ಅವುಗಳನ್ನು ಭರ್ತಿ ಮಾಡಬೇಕು, ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು. ಈ ಸಲ ಶೂನ್ಯ ಶಾಲೆಗಳು ಅಂತ ಹೇಳಿ ಶೂನ್ಯ ಶಿಕ್ಷಕರನ್ನು ಒಳಗೊಂಡಂತ 115 ಶಾಲೆಗಳು ನಮ್ಮಲ್ಲಿ ಇವೆ. ಈ ಸಲ ನಾನು ಒಂದು ಕಡೆ ಸರ್ಕಾರವನ್ನು ಅಭಿನಂದಿಸ್ತೀನಿ, ಬಹುದಿನಗಳ ಬೇಡಿಕೆಯಾದಂತ ವರ್ಗಾವಣೆ ಈ ಸಲ ಗಣ ಸರ್ಕಾರ ಹಿಂಗ ಹರಾಶ್ಮೆಂಟ್ ಆಗಿ ನಮ್ಮ ಟೀಚರ್ಸ್ಗಳಿಗೆ ಕೈ ಮುಗಿತೀವಿ ಸರ್, ಬಿ ಎಲ್ ಕೆಲಸ ಯಾವ ಕಡೆ ಮಾಡಬೇಕು, ಶಾಲೆಯೊಳಗೆ ನಲಿ ಕಲಿ ಪಾಠ ಯಾವ ಮಾಡಬೇಕು, ಇನ್ನಿತರ ವಿಷಯಗಳ ಬೋಧನೆಯನ್ನ ಯಾವಾಗ ಮಾಡಬೇಕು, ಪ್ರತಿಭಾ ಕಾರಂಜಿಗೆ ಮಕ್ಕಳನ್ನ ತಯಾರಿ ಯಾವಾಗ ಮಾಡಬೇಕು, ಹಾಗೆ ಕ್ರೀಡಾಕೂಟಕ್ಕೆ ಮಕ್ಕಳನ್ನ ಯಾವ ರೀತಿಯಾಗಿ ತಯಾರು ಮಾಡಬೇಕು, ಇವೆಲ್ಲ ಕಾರ್ಯಗಳ ಮಧ್ಯದೊಳಗ ನೀವು ಏನ್ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ. ಸರ್ಕಾರಿ ಶಿಕ್ಷಕರು ಸರಳ ನೀವು ಬಿ ಎಲ್ ಕೆಲಸ ಮಾಡಿ ಕೊಡ್ರಿ ಅಂತೇಳಿ ತಾವು ಬಹಳಷ್ಟು ನಮ್ಮ ಶಿಕ್ಷಕರ ಮೇಲೆ ಒತ್ತಡ ಇದೆ ಸರ್. ನಾವು ಸಂಘಟನೆ ಮೂಲಕ ರಾಜ್ಯ ಮಟ್ಟದೊಳಗೆ ಹೋರಾಟ ಮಾಡಿ ನಾವು ಎಲ್ಲ ಮನವಿಯನ್ನು ಕೂಡ ಮಾಡಿದಾಗ್ಯೂ ಕೂಡ ನಿಮ್ಮನ್ನ ಕೈ ಬಿಡ್ತೀವಿ ಅಂತೇಳಿ ಸುಮಾರು 15 ವರ್ಷದಿಂದ ಹೇಳ್ತಾ ಇದ್ರು ಸರ್. ಇವತ್ತಿರತಕ್ಕ ನಮ್ಮ ಒಬ್ಬ ಶಿಕ್ಷಕರನ್ನು ಆ ಮತಗಟ್ಟೆ ಕೆಲಸದಿಂದ ಕೈ ಬಿಟ್ಟಿಲ್ಲ. ನಿವೃತ್ತಿ ಹೊಂದಿದ್ರು ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಯಾದ್ಯಾನವಾಡಿಯ ಸಿದ್ದಗೌಡ ಪಾಟೀಲ್, ಬಿದರಿ ಮೂಡಲಗಿ ವಲಯದ ಕೆಎಚ್ ಜೋಶಿ, ಬಿಜಿ ಕೋಳಿ, ಭಾರತಿ ಮಾನವರನ್ನು ಸತ್ಕರಿಸಲಾಯಿತು. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ, ಡೈರೆಕ್ಟ್ ಪ್ರಾಚಾರ್ಯ ಎಂಪಿ ಜರಗಿಹಾಳ, ಶಿಕ್ಷಣಾಧಿಕಾರಿ ಗಂಗಾಧರ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿನೇಂದ್ರ ನಿರಜಗಿ, ನಿವೃತ್ತ ಶಿಕ್ಷಕ ಬಿದರಿ, ಎಸ್ಸಿ ಎಸ್ಟಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಭೀಮಗೋಳ್, ಮುಖಂಡ ವಿಜಯ ಮಾಂಜರೇಕರ,
ಸತೀಶ್ ಕುಲಕರ್ಣಿ, ಅನಿಲ್ ಪಾಟೀಲ್, ರಾಜು ಮಿರ್ಜಿ, ವರ್ಧಮಾನ ಸದಲಗೆ, ಇರ್ಫಾನ್ ಬೇಪಾರಿ, ಗುಲಾಬ್ ಹುಸೇನ್ ಭಾಗ್ವಾನ ಹಾಗೂ ಸಿಬಿ ಅರಬಾವಿ, ಜಿಎಂ ಕಾಂಬ್ಳೆ, ಎಸ್ಎನ್ ಬೆಳಗಾವಿ, ಜೆಪಿ ತಂಗಡಿ, ದಯಾನಂದ ಹಿರೇಮಠ್, ಎನ್ಜಿ ಹಿರೇಮಠ್ ಉಪಸ್ಥಿತರಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ್ ಹಂಚಾಳ ಸ್ವಾಗತಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಂ ಏಕನಮರಡಿ ವಂದಿಸಿದರು. ಎಸ್ಎಸ್ ದುಪದಾಳ ನಿರೂಪಿಸಿದರು. ನಿವೃತ್ತಿ ಹೊಂದಿದ್ರು ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಯಾದ್ಯಾನವಾಡಿಯ ಸಿದ್ದಗೌಡ ಪಾಟೀಲ್, ಬಿದರಿ ಮೂಡಲಗಿ ವಲಯದ ಕೆಎಚ್ ಜೋಶಿ, ಬಿಜಿ ಕೋಳಿ, ಭಾರತಿ ಮಾನವರನ್ನು ಸತ್ಕರಿಸಲಾಯಿತು. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಶಿಕ್ಷಕ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ನಿವೃತ್ತ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ತಹಶೀಲ್ದಾರ್ ಸಿಎಸ್ ಕುಲಕರ್ಣಿ, ಡೈರೆಕ್ಟ್ ಪ್ರಾಚಾರ್ಯ ಎಂಪಿ ಜರಗಿಹಾಳ, ಶಿಕ್ಷಣಾಧಿಕಾರಿ ಗಂಗಾಧರ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಜಿನೇಂದ್ರ ನಿರಜಗಿ, ನಿವೃತ್ತ ಶಿಕ್ಷಕ ಬಿದರಿ, ಎಸ್ಸಿಎಸ್ಟಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಭೀಮಗೋಳ್, ಮುಖಂಡ ವಿಜಯ ಮಾಂಜರೇಕರ, ಸತೀಶ್ ಕುಲಕರ್ಣಿ, ಅನಿಲ್ ಪಾಟೀಲ್, ರಾಜು ಮಿರ್ಜಿ, ವರ್ಧಮಾನ ಸದಲಗೆ, ಇರ್ಫಾನ್ ಬೇಪಾರಿ, ಗುಲಾಬ್ ಹುಸೇನ್ ಭಾಗ್ವಾನ ಹಾಗೂ ಸಿಬಿ ಅರಬಾವಿ, ಜಿಎಂ ಕಾಂಬ್ಳೆ, ಎಸ್ಎನ್ ಬೆಳಗಾವಿ, ಜೆಪಿ ತಂಗಡಿ, ದಯಾನಂದ ಹಿರೇಮಠ್, ಎನ್ಜಿ ಹಿರೇಮಠ್ ಉಪಸ್ಥಿತರಿದ್ದರು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ್ ಹಂಚಾಳ ಸ್ವಾಗತಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಂ ಏಕನಮರಡಿ ವಂದಿಸಿದರು. ಎಸ್ಎಸ್ ದುಪದಾಳ ನಿರೂಪಿಸಿದರು.